ನಾಯಿ ಪರಿಚಯ ಆಗಿದ್ದು ಹೆಂಗೆ ಅಂದ್ರೆ ನಮ್ಮ ಅಣ್ಣ ನಮ್ಮ ತಮ್ಮ ಇಂದ ಸರ್ ಅವರಿಗೆ ನಾಯಿ ಅಂದ್ರೆ ತುಂಬಾ ಪ್ರಾಣ ತಮ್ಮ ಲ್ಯಾಬ್ ಸಾಕೋದ್ರು ನಮ್ಮ ಅಣ್ಣ ಬಂದ್ಬಿಟ್ಟು ರಾಟ್ ವೀಲರ್ ಸಾಕೋದ್ರು ಆ ಬೆಳ್ ನಾಯಿಯಿಂದ ಇವತ್ತು ಅವ್ರನ್ನ ಮರ್ಯಾದಕ್ಕೊಂದು ಘಟನೆ ಅಂದ್ರೇನೆ ಅವು ಸರ್ ತುಂಬಾ ಫ್ರೆಂಡ್ಲಿಯಿಂದ ಇರ್ತವೆ ಇನ್ನೊಂದು ಏನೇ ದುಃಖ ಅಂತ ಇದ್ರು 7 ನಿಮಿಷ ಇಲ್ಲಿ ಬಂದ್ರೆ ಎಲ್ಲ ಮರ್ತ್ ಬಿಡ್ತೀವಿ ಸರ್ ಮೋಟಿವೇಷನ್ ಅಂದ್ರೆ ನಮ್ಮ ಅಣ್ಣ ನಮ್ಮ ತಮ್ಮನೇ ಸರ್ ನಮಗೆ ಅದು ಬ್ರೀಡಿಂಗ್ ಓಸರ ಅಂತಾನೆ ತಂದಿದ್ದವರು ಅವರು ಇದೆ ತರ ಡೆತ್ ಆದ್ರು ಅವರ ನೆನಪಾಸರ ಸಾಕಿದ್ದೀನಿ ಸರ್ ಒಂದು ದುಃಖ ಕಳೀತೀವಿ ಗ್ಯಾಪ್ನ ಬಂದ್ರೆ ಮರಿತೀವಿ ಇವನ್ ಕಟ್ಟಾಕಿ ಹಿಂಸೆ ಕೊಡಬಾರದು ಸರ್ ಫಸ್ಟ್ ಆಫ್ ಆಲ್ ಅವಕ್ಕೆ ಬಂದ್ರೆ ನಮ್ಮ ಫ್ಯಾಮಿಲಿ ಅಂತ ಅವಕ್ಕೆ ಅನ್ಸ್ಬೇಕು ರೈಡ್ ಅರುಗು ಪದ ರೈಡ್ ರೈಡ್ ಹಲೋ ಬೈಲೇ ಸೋನ ಬೈಲೇ ಜನ ಬೈಲೇ ನಡಿ ಡುಬಿ ರೋಜಿ ನಡಿ ಡುಬಿ ಸರ್ ನಮಸ್ತೆ ಆ ನಮಸ್ತೆ ಸರ್ ಸರ್ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ಹೆಸರು ರಕ್ಷಿತ್ ಅಂದ್ಬಿಟ್ಟು ನಮ್ಮದು ದೊಡ್ಡಬಳ್ಳಾಪುರ ರೂರಲ್ ಬೆಂಗಳೂರು ರೂರಲ್ ಬರುತ್ತೆ ದೊಡ್ಡಬಳ್ಳಾಪುರ ಟೌನೇ ನಾವು ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಾಯಿ ಸಾಕಿದ್ದೀವಿ ಇದು ಬಂದ್ಬಿಟ್ಟು ಫಸ್ಟು ನಮಗೆ ಫಸ್ಟಿಂದ ಸರ್ ಚಿಕ್ಕ ವಯಸ್ಸಿಂದ ಪ್ರಾಣಿ ಪಕ್ಷಿ ಅಂದರೆ ಇಷ್ಟ ಪಾರಿವಾಳ ಮೊಲ ಈ ಥರ ಎಲ್ಲ ಸಾಕ್ತಾಯಿದ್ವಿ ಒಂದರಿಂದ ಒಂದು ಏನೋ ತೊಂದರೆ ಬರೋದು ಆಯ್ದ್ರಿಂದ ಹಂಗೆ ಸಾಕ್ತಾ ಸಾಕ್ತಾ ನಾಯಿಗಳಿಗೆ ಬಂದ್ವಿ ನಾಯಿ ಪರಿಚಯ ಆಗಿದ್ದು ಹೆಂಗೆ ಅಂದರೆ ನಮ್ಮ ಅಣ್ಣ ನಮ್ಮ ತಮ್ಮ ಇಂದ ಸರ್ ಅವ್ರಿಗೆ ನಾಯಿ ಅಂದರೆ ತುಂಬ ಪ್ರಾಣ ನಮ್ಮ ತಮ್ಮ ಲ್ಯಾಬ್ ಸಾಕಿದ್ರು ನಮ್ಮ ಅಣ್ಣ ಬಂದ್ಬಿಟ್ಟು ರಾಟ್ ವೀಲರ್ ಸಾಕಿದ್ರು ಆ ಬೆಳ್ ನಾಯಿಯಿಂದ ಇವತ್ತು ಅವ್ರನ್ನ ಮರ್ಯಾದಕ್ಕೊಂದು ಘಟನೆ ಅಂದ್ರೇ ಅವು ಸರ್ ಆ ನಾಯಿಯಿಂದ ಮರ್ತೀವಿ ಆ ಇದರಿಂದ ಏನಾಯಿತು ಒಂದು ನಾಯಿಯಿಂದ ಒಂದು ನಾಯಿ ಹಂಗೆ ಲ್ಯಾಬ್ ನಮ್ಮ ಮನೇಲಿ ಫಸ್ಟ್ ಬ್ರೀಡಿಂಗ್ ಆಯಿತು ಆ ಬ್ರೀಡಿಂಗಲ್ಲಿ ಮಿಕ್ಕಿದ ಮರಿನ ಹಂಗೆ ಸಾಕಿದ್ವಿ ಅದಾದಮೇಲೆ ಹಂಗೆ ಬರ್ತಾ ಬರ್ತಾ ಗೋಲ್ಡನ್ ರೆಟ್ರೀವರ್ ತುಂಬ ಇಷ್ಟ ಆಯ್ತು ನಮಗೆ ಇವಾಗೂ ಜಾಸ್ತಿ ಇಷ್ಟ ಅಂದರೆ ಗೋಲ್ಡನ್ ರೆಟ್ರೀವರೇ ಸರ್ ನಮಗೆ ಆದ್ದರಿಂದ ಗೋಲ್ಡನ್ ರೆಟ್ರೀವರೇ ಜಾಸ್ತಿ ಸಾಕಿರೋದು ತುಂಬ ಫ್ರೆಂಡ್ಲಿಯಿಂದ ಇರ್ತವೆ ಇನ್ನೊಂದು ಏನೇ ದುಃಖ ಅಂತ ಇದ್ದರೂ 7 ನಿಮಿಷ ಇಲ್ಲಿ ಬಂದರೆ ಎಲ್ಲ ಮರ್ತು ಬಿಡ್ತೀವಿ ಸರ್ ಆದ್ದರಿಂದ ನಾವು ಸಾಕಿದ್ದೀವಿ ಇನ್ನು ಬೇರೆ ಏನು ಇಂಟೆನ್ಷನ್ ಏನೂ ಇಲ್ಲ ನಮಗೆ ಎಷ್ಟು ವರ್ಷದಿಂದ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ರು ಕೆನಲ್ ಯಾವಾಗ ಆಯಿತು ಸರ್ ನಾವು 2 ವರ್ಷದಿಂದ ಸರ್ 2 ವರ್ಷ ಆಯಿತು ಬ್ರೀಡಿಂಗ್ ಸ್ಟಾರ್ಟ್ ಮಾಡಿ ಬಟ್ ಕೆನಲ್ ರೆಡಿ ಮಾಡಿದ್ದು ನಾವು 6 ಮಂತ್ಸ್ ಆಯಿತು ಸರ್ ಯಾಕಂದರೆ ಒಂದು ನೀಟ್ನೆಸ್ಸು ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡಬೇಕು ಅಂದ್ಬಿಟ್ಟು ಕ್ಲೀನಾಗಿ ಸಾಕಿದ್ರೆ ಈ ಕೆನಾಲ್ ಟೈಪ್ ಇದ್ದರೆ ಚೆನ್ನಾಗಿರ್ತವೆ ಸರ್ ನಾಯಿ ಬಟ್ ನೆಲದಲ್ಲಿ ಸಾಕಿ ಅದು ಡೈಲಿ ಗಲೀಜ್ ಆಗ್ತಾ ಇರ್ತೈತೆ ನಮಗೆ ಒಂಥರ ನೋಡೋಕ್ಕೆ ಚೆನ್ನಾಗಿರಲ್ಲ ಆದ್ದರಿಂದ ಈ ಥರ ರೆಡಿ ಮಾಡಿದ್ದೀವಿ ಮತ್ತು ನಾವು ಮಾಡಬೇಕಾದ್ರೆ ತುಂಬ ಜನ ಸಪೋರ್ಟ್ ಮಾಡಿದ್ರು ತುಂಬ ಜನ ಕೈ ಕೊಟ್ಟರು ಅದರಲ್ಲಿ ಸಪೋರ್ಟ್ ಮಾಡಿದವ್ರು ಹೇಳಬೇಕು ಅಂದರೆ ಚರಣ ಅಂದ್ಬಿಟ್ಟು ನಮಗೇನೇ ತೊಂದರೆ ಇರಲಿ ರಾತ್ರಿ 10 ಗಂಟೆ 11 ಗಂಟೆಯಲ್ಲಿ ಹೆಂಗೆ ಅದು ಡಿಲಿವರಿ ಮಾಡಿಸ್ಬೇಕು ಗೊತ್ತಿರ್ತಾ ಇರಲಿಲ್ಲ ಸರ್ ಫೋನ್ ಹಾಕಿದ್ರೆ ಹಂಗೆ ಬಂದುಬಿಟ್ಟಿರೋರು ಪಾಪ ಸುಮಾರು ಮರಿ ಕಳ್ಕೊಂಡಿದ್ದೀವಿ ಆದ್ದರಿಂದ ಅವ್ರು ನಮ್ಮ ಜೊತೆ ಆದಾಗಿಂದ ಯಾವುದು ಒಂದು ಮರಿ ಕೂಡ ಕಳ್ಕೊಂಡಿಲ್ಲ ಬ್ರೀಡಿಂಗ್ ಆಗಿದೆ ಸಹಾಯ ಮಾಡಿದ್ದಾರೆ ಇನ್ನು ಆಮೇಲೆ ತಿರ್ಗಾ ಇದೇ ಥರ ಪಕ್ಕದ ತೊಂದರೆ ಇದ್ದೇ ಇರುತ್ತೆ ಆದರೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದ್ರ ಮೇಲೆ ಇರೋ ಪ್ರೀತಿ ಅಷ್ಟೇ ಸರ್ ಈಗ ಕೆನಲ್ ಇಲ್ಲಿ ಎಷ್ಟು ಬ್ರೀಡ್ಸ್ ಇದಾವೆ ಸರ್ ಸರ್ ನಮ್ಮ ಹತ್ರ ಇವಾಗ ರ್ಯಾಟ್ ವೀಲರ್ ಇದೆ ಗೋಲ್ಡನ್ ರೆಟ್ರೀವರ್ ಇದೆ ಜಾಸ್ತಿ ಎರಡೇ ಸರ್ ಇರೋದು ಮತ್ತು ಎಲ್ಲ ಒಂದೊಂದು ಇಟ್ಕೊಂಡಿದ್ದೀವಿ ಜರ್ಮನ್ ಸಫಾರ್ಡ್ ಒಂದಿದೆ ಆಮೇಲೆ ಬೀಗಲ್ ಇದೆ ಅಷ್ಟೇ ಸರ್ ಸೊ ಈಗ ಬ್ರೀಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ನಿಮಗೆ ಏನು ಮೋಟಿವೇಶನ್ ಆಯಿತು ಸರ್ ಮೋಟಿವೇಶನ್ ಅಂದರೆ ನಮ್ಮ ಅಣ್ಣ ನಮ್ಮ ತಮ್ಮನೇ ಸರ್ ನಮಗೆ ನಮಗೆ ಬ್ರೀಡಿಂಗ್ ಮಾಡಬೇಕು ಅಂತ ಯಾವುದೇ ಥರದ ಆಸೆ ಇರಲಿಲ್ಲ ನನಗೆ ಒಂದು ಪ್ರಾಣಿ ಪಕ್ಷಿ ಸಾಕಬೇಕು ಅನ್ನೋದು ಅಷ್ಟೇ ಇದ್ದಿದ್ದು ಬಟ್ ಅವ್ರಿಗೆ ಆಸೆ ಇತ್ತು ಸರ್ ಲ್ಯಾಬು ಮತ್ತು ರ್ಯಾಟ್ ವೀಲರ್ ತಂದ್ರಲ್ಲ ಅದು ಬ್ರೀಡಿಂಗ್ಗೋಸ್ಕರ ಅಂತಲೇ ತಂದಿದ್ದವರು ಅವರು ಇದೇ ಥರ ಡೆತ್ ಆದರು ಅವರು ಡೆತ್ ಆದಮೇಲೆ ಆ ನಾಯಿಗಳು 1 ವರ್ಷ ಇತ್ತು ಸರ್ ಸಮಥಿಂಗು ಅವ್ರು ಡೆತ್ ಆಗ ಒಂದು 6 ಮಂತ್ಸ್ಗೆ ತಿರ್ಗಾ ಸೆಕೆಂಡ್ ಇಟ್ಟು ಬಂದಿದ್ವು ನಾನು ಮಾಡಿಸ್ಬೇಕಿತ್ತು ಮಾಡಿಸ್ದೆ ಫಸ್ಟ್ಗೆ ಮರಿಗಳು ಫ್ರೀಯಾಗೆ ಕೊಟ್ಟೆ ಅಷ್ಟೇನು ಇದಿರಲಿಲ್ಲ ಅವ್ರು ತಂದಿದ್ದಲ್ಲ ಆಮೇಲೆ ಅದೇ ಥರ ಸಾಕು ಅಂತ ಬಂದೆ ಅವರಿಂದ ನಾನು ಸಾಕಿರೋದು ಅಷ್ಟೇ ಸರ್ ಇವತ್ತಿಗೂ ಅವ್ರ ನೆನಪಾಸರ ಸಾಕಿದ್ದೀನಿ ಸರ್ ಒಂದು ದುಃಖ ಕಳೀತೀವಿ ಗ್ಯಾಪ್ನ ಬಂದರೆ ಮರಿತೀವಿ ಅದಕ್ಕೋಸ್ಕರ ಅಷ್ಟೇ ಸರ್ ಸೊ ಇನ್ನು ಬ್ರೀಡ್ ಸೆಲೆಕ್ಷನ್ ಅಂತ ಬಂದಾಗ ಬ್ರೀಡ್ಸ್ ಎಲ್ಲ ಎಲ್ಲಿಂದ ನೀವು ಸೆಲೆಕ್ಷನ್ ಮಾಡ್ಕೊಂಡು ತೊಗೊಂಬಂದ್ರೆ ಇವೆಲ್ಲ ಮರಿಯೆಲ್ಲ ನೀವು ತೊಗೊಂಡಿದ್ದ ಅಥವಾ ಈಗ ಸರ್ ಅಂದರೆ ಮರಿಯಿಂದ ಕೆಲವಿದ್ದಾವೆ ದೊಡ್ಡ ಆದಮೇಲೆ ತಂದಿರೋವು ಕೆಲವಿದ್ದಾವೆ ಸರ್ ಅಂದರೆ ನಮಗೆ ಇವಾಗೆಲ್ಲ ಹೋಗ್ತೀವಿ ಸರ್ ನಾಯಿ ಇಷ್ಟ ಆಯಿತು ಇಷ್ಟ ಆದಮೇಲೆ ಅದೆಷ್ಟೇ ಎಲ್ಲಿ ತರಬೇಕು ಅಂದರೆ ತರಲೇಬೇಕು
ಅದು ಪ್ರೀತಿಯಿಂದ ಆದರೂ ತರ್ತೀವಿ ಇಲ್ಲ ಅಣ್ಣದಿಂದ ಆದರೂ ಅಷ್ಟೇ ಅದನ್ನು ಕೊಂಡ್ಕೋಬೇಕು ಅಂದಮೇಲೆ ಕೊಂಡ್ಕೊಳ್ಳೇಬೇಕಲ್ಲ ಸರ್ ಇದರಿಂದ ತರ್ತೀವಿ ಅಷ್ಟೇ ಸರ್ ಎಲ್ಲೇ ಹೋಗಲಿ ಯಾವ್ದಾದ್ರು ಒಂದು ನೋಡ್ತೀವಿ ನಾಯಿ ಇಷ್ಟ ಆಯಿತು ನಮಗೂ ಇದು ಬೇಕು ಅಂದಮೇಲೆ ಬೇಕು ಅಷ್ಟೇ ಸರ್ ಕೆಜಿಎಸ್ ಎಲ್ಲ ಯಾವ ಥರ ಮಾಡಿದ್ದೀರ ಎಷ್ಟು ಮಾಡಿದ್ದೀರ ಸರ್ ಇದು ಕೆಜಿಎಸ್ ಬಂದ್ಬಿಟ್ಟು 4x4 ಇದೆ ಸರ್ ಇದು ಈ ಸೈಡು ಮತ್ತೆ ಈ ಸೈಡ್ ಬಂದ್ಬಿಟ್ಟು 6x4 ಇದೆ ಸರ್ ಇದರಲ್ಲಿ 1-2 ಬಿಡಬಹುದು ಬಟ್ ಆರೆ ಫ್ರೀ ಆಗಿರಲಿ ಅಂದ್ಬಿಟ್ಟು 1 ನೇ ಬಿಡ್ತಾ ಇದೀವಿ ಈ ಸೈಡ್ 1 ನೇ ಬಿಡ್ಸಾರನ್ನ ಸರ್ ಬ್ರೀಡಿಂಗ್ ಟೈಮ್ ಅಲ್ಲಿ ಈ ಸೈಡ್ ಸಿಂಗಲ್ ಹಾಕ್ಬಿಟ್ಟು ಒಳಗಡೆ ಕೇಸ್ ಸೆಟ್ ಮಾಡಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು 4x4 ಮಾಡಿದ್ವಿ ಈ ಸೈಡ್ ಮಾಮೂಲಿ ಟೈಮ್ ಅಲ್ಲಿ 3x3 ಬಿಡಬಹುದು ಅಂದ್ಬಿಟ್ಟು ಮಾಡ್ಸಿದೀವಿ ಬಟ್ ಎರಡೇ ಬಿಡ್ತಾರ ಸರ್ ಜಾಸ್ತಿ ಇಟ್ಟಿಲ್ಲಲ್ಲ ಇದರಿಂದ ನನಗೆ ಒಂದೇ ಒಂದು ಸರ್ ಫಸ್ಟ್ ಇಂದ ಅಷ್ಟೇ ಅಕ್ಕಿ ತಂದವಾಗ ಅಷ್ಟೇ ಕಟ್ ಹಾಕ್ರಿ ಅದು ಮಾಡ್ರಿ ಇದು ಮಾಡ್ರಿ ಅನ್ನೋರು ಕಟ್ ಹಾಕ್ತೀರಾ ಹಂಗೆ ಸಾಕ್ತಾ ಇದ್ವಿ ನಮ್ಮ ಹತ್ರನೇ ರೂಢಿ ಆಗಲಿ ಅಂದ್ಬಿಟ್ಟು ಇವನ್ನ ಕಟ್ ಹಾಕಿ ಹಿಂಸೆ ಕೊಡಬಾರ್ದು ಸರ್ ಫಸ್ಟ್ ಆಫ್ ಆಲ್ ಅವಕ್ಕೆ ಬಂದರೆ ನಮ್ಮ ಫ್ಯಾಮಿಲಿ ಅಂತ ಅವಕ್ಕೂ ಅನಿಸ್ಬೇಕು ಆಯಿದ್ರಿಂದ ನಾವು ಯಾವುದಕ್ಕೂ ಟ್ಯಾಗ್ ಹಾಕಿಲ್ಲ ಬೆಲ್ಟ್ ಹಾಕಿಲ್ಲ ಏನಿಲ್ಲ ಸರ್ ಎಲ್ಲರೂ ಕರ್ಕೊಂಡು ಹೋಗಬೇಕು ಹಾಸ್ಪಿಟ್ಲಿಗೆ ಅಂದರೆ ಅವಾಗ ಮಾತ್ರ ಹಾಕ್ತೀವಿ ಅಷ್ಟೇ ಈ ಥರ ಟ್ಯಾಗ್ ಯೂಸ್ ಮಾಡ್ತೀವಿ ಇಲ್ಲ ಅಂದರೆ ಏನಿಲ್ಲ ಸರ್ ಫ್ರೆಂಡ್ಲಿ ಆಗಿರ್ತವೆ ಆರಾಮಾಗಿ ಖುಷಿಯಾಗಿ ನೀವು ಬ್ರೀಡಿಂಗ್ ಎಲ್ಲ ಇಲ್ಲಿ ಗಂಡು ಮರಿಗಳು ನಿಮ್ಮ ಹತ್ರನೇ ಇದಾವಾ ಹೇಗೆ ಸರ್ ಇದೆ ಸರ್ ಗೋಲ್ಡನ್ ರೆಟ್ರೀವರ್ ಗಂಡು ನಮ್ಮ ಹತ್ರನೇ ಇದೆ ಇಲ್ಲೇ ಇದೆ ನೋಡಿ ಸರ್ ಬಾಹು ಅಂದ್ಬಿಟ್ಟು ಮೇಲ್ ಇಲ್ಲೇ ಇದೆ ಆಮೇಲೆ ರ್ಯಾಟ್ ವಿಲ್ಲಾರ್ ಮೇಲ್ ಕೂಡ ಇದೆ ನಮ್ಮ ಹತ್ರನೇ ಮತ್ತು ಬೀಗಲ್ ಒಂದು ಫೀಮೇಲ್ ಇದೆ ಅಂದ್ಬಿಟ್ಟು ಅದು ಒಂದು ಮೇಲ್ ಇದೆ ಅಷ್ಟೇ ನೆಕ್ಸ್ಟು ಜನ್ರೇಷನಲ್ಲಿ ಎಲ್ಲ ಗೋಲ್ಡನ್ ರೆಟ್ರೀವರು ರ್ಯಾಟ್ ವಿಲ್ಲಾರು ಇಡಬೇಕು ಅಂತ ಇದ್ದೀವಿ ಎರಡು ಬ್ರೀಡ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಮೇನ್ ಬ್ರೀಡ್ಸ್ ಅಂದರೆ ನಮ್ಮ ಹತ್ರ ಗೋಲ್ಡನ್ ರೆಟ್ರೀವರ್ ಸರ್ ನೆಕ್ಸ್ಟು ನಮ್ಮ ಹತ್ರ ಇನ್ನು 1 ಮಂತ್ 1.5 ಮಂತಲ್ಲಿ ಎಲ್ಲ ರ್ಯಾಟ್ ವಿಲ್ಲಾರು ಗೋಲ್ಡನ್ ರೆಟ್ರೀವರ್ ಪಪ್ಪೀಸು ಸಿಗುತ್ತೆ ಸರ್ ಒನ್ ಬ್ರೀಡ್ ಎಷ್ಟೆಷ್ಟು ಪಪ್ಪೀಸ್ ಕೊಡುತ್ತೆ ಸರ್ ನಾವು ಮಾಡಿಸಿರೋದ್ರಲ್ಲಿ 10 ಇದೆ ಸರ್ 10-11ವರೆಗೂ ಹಾಕಿದೆ ಸರ್ ಕಮ್ಮಿ ಅಂದರೆ ಲ್ಯಾಬಲ್ಲಿ 7 ಹಾಕಿದೆ ಜಾಸ್ತಿ ಅಂದರೆ 10-11 ಹಾಕಿದೆ ಸರ್ ರೆಟ್ರೀವರು 10-11ನೇ ಸರ್ ಹಾಕಿರೋದು ಇದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೆಣ್ಣು ಎಷ್ಟು ಪ್ರಮಾಣದಲ್ಲಿ ಗಂಡು ಸರ್ ನಮ್ಮದ್ರಲ್ಲಿ ಒಂದೊಂದ್ಸರಿ ಒಂದೊಂಥರ ಬೀಳುತ್ತೆ ಸರ್ ಬಿದ್ದರೆ ಫುಲ್ಲು ಮೇಲ್ ಬಿದ್ದುಬಿಡುತ್ತೆ ಒಂದೇ ಒಂದು ಫಿಮೇಲ್ ಬೀಳುತ್ತೆ ನಮ್ಮ ಫಿಮೇಲ್ಸಲ್ಲಿ ಇಲ್ಲ ಎಲ್ಲ ಫಿಮೇಲ್ ಬೀಳುತ್ತೆ ಒಂದೇ ಒಂದು ಮೇಲ್ ಬೀಳುತ್ತೆ ಸರ್ ನಾವು ಇದ್ರವರೆಗೂ 2 ಇಯರ್ಸಿಂದ ಮಾಡಿದ್ರಲ್ಲಿ ಹಂಗೆ ಆಗಿರೋದು ಸರ್ ಎಲ್ಲ ಸೊ ಇಲ್ಲಿ ನಿಮ್ಮ ಓಲ್ಡೆಸ್ಟ್ ಬ್ರೀಡ್ ಯಾವುದು ಸರ್ ಓಲ್ಡೆಸ್ಟು ಬ್ರೀಡ್ ಅಂದರೆ ಲ್ಯಾಬ್ ಅಂತ ಸರ್ ಲ್ಯಾಬ್ ಅದು ಅದೇ ನಮ್ಮ ತಮ್ಮವ್ರ ತಂದೆ ಇದು ಅದು ಕೆಳಗಡೆ ಮನೇಲಿದೆ ಸರ್ ಅದೇ ಸರ್ ಓಲ್ಡೆಸ್ಟ್ ಬ್ರೀಡ್ ಫಸ್ಟ್ ಬ್ರೀಡಿಂಗ್ ಆಗಿದೆ ಅದು ಸರ್ ನಮ್ಮ ಮನೇಲಿ ಅದು ಮರಿಗಳನ್ನ ಇಲ್ಲಿ ಅಂದರೆ ಅದ್ರ ಮರಿಗಳೆಲ್ಲ ಕೊಟ್ಟೆ ಸರ್ ಫೀಮೇಲ್ಸ್ ಎಲ್ಲ ಕೊಟ್ಟೆ ಪಪ್ಪೀಸ್ ಚೆನ್ನಾಗಿದ್ದಾವೆ ಬಟ್ ಅದಾದಮೇಲೆ ನಾನು ಮರಿಗಳು ಕೇಳಿದ್ರು ಸರ್ ನಮ್ಮ ಹತ್ರ ಅದ್ರ ಮರಿ ಬೇಕು ಅಂತ ತುಂಬ ಜನ ಕೇಳಿದ್ರು ಅದು ಸೇಲ್ ಆಗಿಬಿಡ್ತು ಆದ್ದರಿಂದ ರೆಟ್ರಿವರ್ ತಂದ್ವಿ ನಾವು ರೆಟ್ರಿವರು ಒಂದು 10 ಪಪ್ಪೀಸ್ ಲಾಟ್ ತಂದ್ವಿ ಆ ತಂದಿದ್ದ ಮರಿ ಏನಾಯಿತು ಅಂದರೆ ಒಂದು 8 ಪಪ್ಪೀಸ್ ಸೇಲ್ ಆಯಿತು 2 ಫೀಮೇಲ್ಸು ಉಳ್ಕೊಂತು ಸರ್ ಆ ಫೀಮೇಲ್ಗಳು ಇಟ್ಕೊಂಡು ಅದರಿಂದ ಅದರ ಪ್ರೀತಿ ಚೆನ್ನಾಗಿದೆ ಸರ್ ಆದ್ದರಿಂದ ರೆಟ್ರಿವರು ಸಾಕ್ತಾ ಇದ್ವಿ ಸರ್ ಈಗ ಫುಡ್ಡು ಮತ್ತು ಫೀಡಿಂಗ್ ಎಲ್ಲ ಸರ್ ಫುಡ್ಡು ನಾವು ಡೈಲಿ 2 ಟೈಮ್ಸ್ ಫುಡ್ ಕೊಡ್ತೀವಿ ಸರ್ ಮಾರ್ನಿಂಗು 7 to 8 ಸರ್ ಆಫ್ಟರ್ನೂನು 5 to 6 ಒನ್ ಡೇ ಒನ್ ಟೈಮ್ ಫುಡ್ ಕೊಡ್ತೀವಿ ಸರ್ ಒನ್ ಡೇ ವೆಜಿಟೇಬಲ್ಸ್ ಅಂಡ್ ರೈಸ್ ಕೊಡ್ತೀವಿ ಮತ್ತು ತಿರ್ಗಾ ಚಿಕನ್ ಕೊಡ್ತೀವಿ ಸರ್ ಚಿಕನ್ ರೈಸು ಮಾಮೂಲಿ ಇನ್ನು ಡೈಲಿ ಇರುತ್ತೆ ಸರ್ ಕ್ಯಾಲ್ಸಿಯಮ್ ಕೊಡ್ತೀವಿ ಮತ್ತು ವೈಟಿಂಗ್ ಆಗಿರೋಕ್ಕೆಲ್ಲ ನ್ಯೂಟ್ರಿ ಟ್ಯಾಬ್ಲೆಟ್ ಕೊಡ್ತೀವಿ ಮತ್ತು ಏನಾದರೂ ಹಿಂಗೆ ಏನಾದರೂ ಹುಷಾರಿರಲ್ಲ ಒಂದೊಂದು ಟೈಮು ಹುಷಾರಿಲ್ಲ ಅಂದರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀವಿ ಅವ್ರು ಏನು ಹೇಳ್ತಾರೋ ಅದು ಫಾಲೋ ಮಾಡ್ತೀವಿ ಕ್ಯೂರ್ ಆಗ್ತವೆ ಸಾಮಾನ್ಯವಾಗಿ ಆ ಥರ ಯಾವುದು ತುಂಬ ಸೀರಿಯಸ್ ಆಗೋವಂಥವು ಯಾವು ನಮಗೆ ಇದ್ರವರೆಗೂ ಆಗಿಲ್ಲ ಆಗಿಲ್ಲ ಅಂದರೆ ಒಳ್ಳೆಯದೇ ಚೆನ್ನಾಗಿದ್ದಾವೆ ಸರ್ ನಾಯಿಗಳೆಲ್ಲ ಸರ್ ನಾವು ವರ್ಷಕ್ಕೆ 1 ಟೈಮ್ ಬ್ರೀಡಿಂಗ್ ಮಾಡ್ತೀವಿ ಸರ್ ನಮ್ಮದು ಇವಾಗ ತಗೊಳ್ಳಿ ಸರ್ ಇದು ರ್ಯಾಟ್ ವಿಲ್ಲರು ನೋಡಿರಿ ಇದು ಸೆಕೆಂಡ್ ಇಟು 1.5 ಇಯರ್ಸ್ ಸರ್ ಇದು ಫಸ್ಟ್ ಇಟ್ ಬಂದಿತ್ತು ಮಾಡಿಸಿಲ್ಲ ಮರಿಯಿಂದ ಸಾಕಿರೋ ಸರ್ ನಾನಿದು ಮನೇಲಿ ರೂಬಿ ಅಂದ್ಬಿಟ್ಟಿದ್ದು ಇವಾಗ ಮೀಟಿಂಗ್ ಮಾಡಿಸಿಟ್ಟಿದ್ದೀವಿ ಕ್ಯಾರಿ ಆಗಿದೆ ಮತ್ತು ಇನ್ನೊಂದು ಲ್ಯಾನ್ಸಿ ಅಂದ್ಬಿಟ್ಟಿದೆ ಅದು ಬಂದುಬಿಟ್ಟು ಲ್ಯಾನ್ಸಿ ಅಂದ್ಬಿಟ್ಟಿದೆ ಅದು ಬಂದುಬಿಟ್ಟು 2 ಟೈಮ್ಸ್ ನಮ್ಮ ಮನೇಲಿ ಮರಿ ಆಗಿದೆ ಸರ್ ಇನ್ನು ನೆಕ್ಸ್ಟು 1 ಇಯರ್ ಇನ್ನು 1 ಇಯರ್ಗೇ ತಿರುಗಿ ಮಾಡಿಸೋ ಸರ್ ಕ್ಯಾರಿ ಆದಾಗ 1 ಮಂತ್ಸ್ 2 ಮಂತ್ಸು ಆಗಿದ್ದಾಗ ರಾಯಲ್ ಕೆನಾಲ್ ಕೊಡ್ತೀವಿ ರಾಯಲ್ ಕೆನಾಲ್ ಸ್ಟಾರ್ಟರು ಪಪ್ಪೀಸ್ಗೂ ಅಷ್ಟೇ ಸರ್ ರಾಯಲ್ ಕೆನಾಲ್ ಸ್ಟಾರ್ಟರು ಸರ್ಲಾಕು ಈ ಥರ ಫೀಡಿಂಗ್ ಮಾಡ್ತೀವಿ
ಮತ್ತು ಪಪ್ಪೀಸ್ ನಮ್ಮ ಹತ್ರ ಆದಾಗೂ ಅಷ್ಟೇ ಸರ್, ನಾವು ಮರಿ ಕಂಡುಬಿಡುತ್ತೆ ಒಂದು 14 to 15 days. ಅಲ್ಲಿವರೆಗೂ ಎಲ್ಲ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಇರುತ್ತೆ, ಒಂದು 30 days ಲೈಟ್ ಹೀಟಲ್ಲಿ ಇರುತ್ತೆ ಸರ್ ಮರಿಗಳು. ಅದನ್ನು ಡಿವಾರ್ಮಿಂಗ್ ಮಾಡ್ತೀವಿ ನಾವು, 2 times ಡಿವಾರ್ಮಿಂಗ್ ಮಾಡ್ತೀವಿ. ಮತ್ತು 30 days ಪಪ್ಪಿ ಡಿಪ್ಪಿ ವ್ಯಾಕ್ಸಿನ್ ಹಾಕ್ಸಿಬಿಟ್ಟು 35 ಇಲ್ಲ 40 days ಮೇಲೆ ಸರ್ ನಾವು ಪಪ್ಪಿ ಕೊಡೋದು ಕಸ್ಟಮರ್ಗೆ. ಆ್ಯಕ್ಟಿವ್ ಆಗಿದೆಯಾ, ಆ್ಯಕ್ಟಿವ್ ಆಗಿದ್ದರೆ ಮಾತ್ರ ಪಪ್ಪಿ ಕೊಡ್ತೀವಿ. ನಮ್ಮ ಹತ್ರ ಇವಾಗ ಒಂದು 7 mating ಆಗಿದೆ ಸರ್, 2 ರ್ಯಾಟ್ವೀಲರು ಮತ್ತು ಲ್ಯಾಬ್ ಒಂದು ಗೋಲ್ಡನ್ ರೆಟ್ರಿವರ್ ಇದ್ದಾವೆ, ಮೀಟಿಂಗ್ ಆಗಿದ್ದಾವೆ. ಇನ್ನೆಲ್ಲ ಒಂದು 2 months ಒಳಗಡೆ ಪಪ್ಪಿ ಸಿಗುತ್ತೆ ಸರ್, ರ್ಯಾಟ್ವೀಲರು ಗೋಲ್ಡನ್ ರೆಟ್ರಿವರು ಲ್ಯಾಬು ಸರ್. ಸರ್ ನಾವು ಹೊರಗಡೆ ಎಲ್ಲ ಬಿಡ್ತೀರಾ? ಹಾಂ ಸರ್, ಹೊರಗಡೆ 2 days ಒನ್ ಟೈಮು ಮೇಲ್ಸ್ ಎಲ್ಲ ಕರ್ಕೊಂಡು ಹೋಗ್ತೀವಿ. ಮತ್ತು ಇದು ಮೀಟಿಂಗ್ ಆಗಿರೋ ಮಾತ್ರ ಇಲ್ಲೇ ಬಿಡ್ತೀವಿ ಸರ್, ಇಲ್ಲೇ ವಾಕ್ ಮಾಡಿಸ್ತೀವಿ. ಮತ್ತು ಮಾಮೂಲಿ ಇನ್ನು ಮೇಲ್ಸು ಮೀಟಿಂಗ್ ಆಗದಿರೋ ಇರೋ ನಾಯಿಗಳಿರ್ತಾವಲ್ಲ ಅವನ್ನ ಆಚೆ ಕರ್ಕೊಂಡು ಹೋಗ್ತೀವಿ ಸರ್, ಆಚೆ ಕರ್ಕೊಂಡೋಗಿ ಫೀಲ್ಡಲ್ಲೆಲ್ಲ ವಾಕಿಂಗ್ ಮಾಡಿಸ್ತೀವಿ, ಆಟ ಆಡಿಸಿ ಕರ್ಕೊಬರ್ತೀವಿ ಸರ್. ಮತ್ತು ಇದು ರಿಯೋ ಅಂದ್ಬಿಟ್ಟು ಸರ್, ರೈಟ್ ವೀಲರ್ ಸ್ಟಡ್ ಇದೆ ನಮ್ಮ ಹತ್ರ, ಯಾರಾದರೂ ಬೇಕಾದವರು ಸ್ಟಡ್ಗೆ ಬರ್ಬೋದು, ಕಾಂಟ್ಯಾಕ್ಟ್ ಮಾಡಿರಿ ಸರ್. ಇದು ಲ್ಯಾನ್ಸಿ ಅಂದ್ಬಿಟ್ಟು, ಇದು ನಮ್ಮ ಹತ್ರ 3 years ಇದೆ ಸರ್. ನಮ್ಮ ತಮ್ಮವ್ರು ತಂದಿದ್ದರು ಅಂತ ಹೇಳೋದಲ್ಲ, ಅವರು ತಂದಿದ್ದು, ಬಟ್ ಅವ್ರು 2 years ಆಯಿತು ಅವರು ತೀರೋಗಿ, ಅವಾಗಿಂದ ನಾನೇ ಇದನ್ನು ನೋಡ್ಕೊತಿರೋದು. ಇದು ನಮ್ಮ ಮನೇಲಿ 2 times ಪಪ್ಪಿ ಹಾಕಿದೆ ಸರ್, ಪಪ್ಪಿ ಕೊಟ್ಟಿದ್ದೀವಿ, ಚೆನ್ನಾಗಿದ್ದಾವೆಲ್ಲ. ಮತ್ತು ಇದು ಪಪ್ಪಿಯಿಂದ ತಂದಿದ್ದು ಸರ್ ನಾವು, ಸೋನು ಅಂದ್ಬಿಟ್ಟಿದ್ರೆ ಹೆಸರು ಬೀಗಲ್ಲು. ತಿರ್ಗಾ ಇದಿದೆ ನೋಡಿ ಸರ್, ಜರ್ಮನ್ ಸಫಾರ್ಡು ರೂಬಿ, ಇದಕ್ಕೂ 2.5 years ಸರ್, ಅದು 2 times ಲಿಟ್ರ್ ಆಗಿದೆ ಸರ್. ಮತ್ತು ಗೋಲ್ಡನ್ ರೆಟ್ರಿವರ್ ಸರ್, ಇದು ಡೂಬಿ ಅಂದ್ಬಿಟ್ಟು 1 time ಲಿಟ್ರ್ ಆಗಿದೆ. ಇದು ರೋಸಿ 2 times ಲಿಟ್ರ್ ಆಗಿದ್ದಾಳೆ ಸರ್. ಇದು ಬಂದು ಕೋಡಿ ಸರ್, ಇದು ಆಗಲೇ ಹೇಳೋದ್ನಲ್ಲ ಸರ್, ರ್ಯಾಟ್ವೀಲರು ಮರಿಯಿಂದ ಸಾಕಿರೋದು, ಇನ್ನು 1 time ಲಿಟ್ರಿಲ್ಲ, ಈಗ ಮೀಟಿಂಗ್ ಮಾಡಿಸಿ ಇಟ್ಟಿದ್ದೀವಿ. ಇದು ಸ್ಕೂಬಿ ಸರ್, ಇದು ಗೋಲ್ಡನ್ ರೆಟ್ರಿವರೇ. ಮತ್ತು ಇದು ಸ್ಟಡ್ ಇದೆ ಅಂತ ಹೇಳಿದ್ನಲ್ಲ ಸರ್, ರೆಟ್ರಿವರು ಬಾಹು ಅಂದ್ಬಿಟ್ಟು ಇವನ ಹೆಸರು. ಇವಾಗ ಸ್ಟಡ್ ಇರೋದು ನಮ್ಮ ಹತ್ರ ಗೋಲ್ಡನ್ ರೆಟ್ರಿವರ್ ಅಲ್ಲಿ ಇವನೇ ಸರ್. ಜಾನು ಅಂದ್ಬಿಟ್ಟು ಸರ್, ನಾವು ಮರಿ ಎತ್ಕೊಬಂದಾಗ ಗೋಲ್ಡನ್ ರೆಟ್ರಿವರ್ ಲಾಟಲ್ಲಿ ಫಿಮೇಲ್ ಪಪ್ಪಿ ಇದೆ ಸರ್ ಮಿಕ್ಕಿದ್ದು, ಇದನ್ನು 1 times ಲಿಟ್ರಿಲ್ಲ. ನಮ್ಮದು ದೊಡ್ಡಬಳ್ಳಾಪುರ, ಬೆಂಗಳೂರು ರೂರಲ್ ಬರುತ್ತೆ, ದೊಡ್ಡಬಳ್ಳಾಪುರ ಲೋಕಲಲ್ಲಿ. ನಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಇದೆ, ದೊಡ್ಡಬಳ್ಳಾಪುರ ಡ್ರೀಮ್ಸ್ ಕೆನಾಲ್ ಅಂದ್ಬಿಟ್ಟು, ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ. ಕೃಷಿ ಗೆಳೆಯಿಂದ ಬಂದಿದ್ದಾರೆ ನಮ್ಮ ಬ್ರದರು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ಫಸ್ಟ್ನೇ ಮೆಟ್ಲು ಎಕ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂತಾರೆ, ಅದು ಇವರಿಂದಾನೆ ನಾವು. ರೈಡ್ ರೂಬಿ, ರೈಡ ರೈಡ್, ಹಲೋ ಬಾಯ್ಲಿ ಸೋನು, ಬಾಯ್ಲಿ ಬಮ್ಮ ಜಾನು, ಬಾಯ್ಲಿ ನೋಡಿ ರೋಸಿ ಡೂಬಿ, ರೋಸಿ ನಡಿ ಡೂಬಿ. ಓಕೆ ಸರ್, ಇಷ್ಟೊತ್ತು ನಮ್ಮ ಕೃಷಿಗಳ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.